ಎಸ್ ಈ ಮುಂದಿನ ಸುದ್ದಿ ಏಷ್ಯನ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಕ್ರೀಡಾಕೂಟದಲ್ಲಿ ಮಂಗಳವಾರ ಅಂದರೆ ಇವತ್ತು ಭಾರತ ಐತಿಹಾಸಿಕ ಒಂದು ದಾಖಲೆಯನ್ನು ಮಾಡಿದೆ ಅದೇನಪ್ಪ ಅಂದರೆ ಈಕ್ವೆಸ್ಟ್ರಿಯನ್ ಅಥವಾ ಕುದುರೆ ಸವಾರಿಯಲ್ಲಿ ಬರೋಬ್ಬರಿ ನಲವತ್ತೊಂದು ವರ್ಷಗಳ ಬಳಿಕ ಭಾರತ ತಂಡಕ್ಕೆ ಚಿನ್ನದ ಪದಕ ಸಿಕ್ಕಿದೆ ಎಸ್ ಈಗೇನು ಎರಡು ಸಾವಿರದ ಇಪ್ಪತ್ತ್ಮೂರರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕುದುರೆ ಸವಾರಿ ತಂಡವು ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಟೀಮ್ ಡ್ರೆಸ್ಸೇಜ್ ಈವೆಂಟ್ನಲ್ಲಿ ತಂಡವು ಅಗ್ರಸ್ಥಾನ ಚಿನ್ನದ ಪದಕವನ್ನು ಗೆದ್ದುಕೊಂಡಿದೆ ಈ ಮುಖಾಂತರ ಬರೋಬ್ಬರಿ ನಲವತ್ತ ಒಂದು ವರ್ಷಗಳ ಬಳಿಕ ಭಾರತ ಕುದುರೆ ಸವಾರಿ ತಂಡ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದೆ ಈ ಕ್ರೀಡೆಯಲ್ಲಿ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತಕ್ಕೆ ಮೊದಲ ಚಿನ್ನ ಸಿಕ್ಕಿದಾಗ ಅದಾದಮೇಲೆ ಇದೇ ಮೊದಲು ಅಂದರೆ ಆಲ್ಮೋಸ್ಟ್ ನಲವತ್ತೊಂದು ವರ್ಷಗಳ ಬಳಿಕ ಟೀಮ್ ಡ್ರೆಸ್ಸೇಜ್ ಈವೆಂಟ್ನಲ್ಲಿ ಭಾರತ ತಂಡ ಒಟ್ಟು ಇನ್ನೂರ ಒಂಬತ್ತು ಪಾಯಿಂಟ್ ಎರಡು ಜೀರೋ ಐದು ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿತ್ತು ಚೀನಾ ಎರಡು ಇನ್ನೂರ ನಾಲ್ಕು ಪಾಯಿಂಟ್ ಎಂಟು ಎಂಟು ಸ್ಥಾನದೊಂದಿಗೆ ಬೆಳ್ಳಿ ಜೊತೆಗೆ ಹಾಂಕಾಂಗ್ ಎರಡು ಇನ್ನೂರ ನಾಲ್ಕು ಪಾಯಿಂಟ್ ಎಂಟು ಐದು ಎರಡರೊಂದಿಗೆ ಮೂರನೇ ಸ್ಥಾನದ ಕಂಚು ಪದಕವನ್ನು ಪಡೆದುಕೊಂಡಿದೆ ಸುದೀಪ್ತಿ ಹಜೇಲಾ ಹೃದಯ್ ವಿಫುಲ್ ಛೇಡ ಅನುಷ್ ಗರ್ವಾಲಾ ಮತ್ತು ದಿವ್ಯಾಕೃತಿ ಸಿಂಗ್ ಅವರು ಭಾರತ ತಂಡದ ಕುದುರೆ ಸವಾರಿಯಲ್ಲಿ ಡ್ರೆಸ್ಸೇಜ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆಲ್ಲುವ ಮುಖಾಂತರ ಇತಿಹಾಸವನ್ನು ಬರೆದಿದ್ದಾರೆ ಡ್ರೆಸೇಜ್ ಟೀಮ್ ಈವೆಂಟ್ನಲ್ಲಿ ಒಟ್ಟಾರೆ ತಂಡದ ಒಟ್ಟಾರೆ ಸ್ಕೋರ್ಗೆ ಅಗ್ರ ಮೂರು ತಂಡಗಳ ಸ್ಕೋರ್ ಅನ್ನು ಮಾತ್ರ ಪರಿಗಣಿಸಲಾಗುತ್ತೆ ಅಂತೆಯೇ ಇದು ಏಷ್ಯಾ ಗೇಮ್ನಲ್ಲಿ ಈಕ್ವೆಸ್ಟ್ರಿಯನ್ನಲ್ಲಿ ಭಾರತದ ನಾಲ್ಕನೇ ಚಿನ್ನದ ಪದಕವಾಗಿದ್ದು ಕ್ರೀಡಾಕೂಟದಲ್ಲಿ ಒಟ್ಟಾರೆ ಹದಿಮೂರು ಪದಕವನ್ನು ಭಾರತ ಗಳಿಸಿದೆ ಒಟ್ಟಾರೆ ನಲವತ್ತ ಒಂದು ವರ್ಷಗಳ ಬಳಿಕ ಕುದುರೆ ಸವಾರಿಯಲ್ಲಿ ಭಾರತ ಚಿನ್ನಾಗಿದ್ದಿರೋದು ಖುಷಿ ತರುವಂಥ ಸುದ್ದಿ